ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗುರುವನೆಲ್ಲರೂ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪಡುವ ಭಾರತ ಡಿಜಿಟಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೊಡ್ತೇನೆ ಮತ್ತು ಈ ವಿಡಿಯೋದಲ್ಲಿ ನಾನು ಪ್ರಸ್ತುತ ಪಡಿಸ್ತಾ ಇರೋದೇನಪ್ಪಾ ಅಂದರೆ ಪಿ ಎಸ್ ಐ ಮ್ಯಾರಥಾನ್ ಅಪ್ ಟು ತ್ರೀ ನೈನ್ ಟ್ವೆಂಟಿ ಟ್ವೆಂಟಿ ಒನ್ವರೆಗೆ ಎಮ್ ಸಿ ಕ್ಯೂ ಕ್ವೆಶನ್ಗಳನ್ನು ತರ್ತಾ ಇರುವಂಥದ್ದು ಇದು ಮಿಕ್ಸ್ ಮಿಸ್ಲಿನಸ್ ಅನ್ಬೋದು ಎಲ್ಲವನ್ನು ಒಗ್ಗೂಡಿಸ್ಕೊಂಡು ಒಂದು ತರ್ತಾ ಇರುವಂಥ ಒಂದು ಮೆಥಡ್ ಅನ್ಕೋಬೋದು ಓಕೆ ಸ್ನೇಹಿತರೆ ನಾವು ಇಲ್ಲಿ ಸ್ವಲ್ಪ ಎಮ್ ಸಿ ಕ್ಯೂ ಕ್ವೆಶನ್ಗಳನ್ನು ಓದ್ತೀವಿ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀವಿ ಹಾಗೂ ಅವುಗಳನ್ನು ಬಿಡಿಸೋಕ್ಕೆ ಟ್ರೈ ಮಾಡ್ತೀವಿ ಮತ್ತು ಡಿಟೇಲ್ಡ್ ಆಗಿ ಇದನ್ನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ ಓಕೆ ಅದಕ್ಕಿಂತ ಮಾಡುವಂಥ ಮೊದಲು ಯಾರು ಏನೋ ಈ ಒಂದು ಪಡೋ ಭಾರತ ಡಿಜಿಟಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಎಟ್ ದ ರೇಟ್ ಸ್ಪರ್ಧಾ ಜ್ಞಾನ ಬೇಕಿರಿ ನೆಸಿಲಿ ಅಂತ ಹೇಳಿ ಟೆಲಿಗ್ರಾಮ್ ಆ್ಯಪ್ ಒಂದನ್ನು ರೆಡಿ ಮಾಡಿದ್ದೀವಿ ಅಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಸ್ನೇಹಿತರೆ ಹೋಗಿ ಟೈಮ್ ವೇಸ್ಟ್ ಮಾಡೋದು ಬೇಡ ಹೋಗೋಣ ಇವತ್ತಿನ ಮೊದಲ ಮ್ಯಾರಥನ್ನ ಮೊದಲ ಭಾಗವನ್ನು ನೋಡೋಣ ಎಸ್ ಓರ್ಲಿ ಚಾರ್ಲ್ಸ್ ಡಿ ಗೌಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ ಅಂತ ಕೇಳ್ತಾ ಇದ್ದಾನೆ ಸ್ನೇಹಿತರೆ ಓರ್ಲಿ ಚಾರ್ಲ್ಸ್ ಡಿ ಗೌಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ ಅಂತ ಅವ ನಮ್ಗೆ ಕೇಳ್ತಾ ಇರುವಂಥದ್ದು ಇದು ಅತ್ಯಂತ ಪ್ರಮುಖ ಕ್ವಶನ್ ಅಂತ ಭಾವಿಸೋಣ ಯಾಕೆಪ್ಪ ಅಂದರೆ ನಮಗೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಾಗಿರ್ಬೋದು ಅಥವಾ ರಾಷ್ಟ್ರೀಯ ವಿಮಾನ ನಿಲ್ದಾಣಗಳಾಗಿರ್ಬೋದು ಅದ್ರ ಮೇಲೆ ಕ್ವಶನ್ ಕೇಳುವಂಥ ಚಾನ್ಸಸ್ ಇದ್ದಾವೆ ಇದರ ಸರಿಯಾದ ಉತ್ತರ ಬಂದು ಪ್ಯಾರಿಸ್ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಈ ಓರ್ಲಿ ಚಾರ್ಲ್ಸ್ ಡಿ ಗೌಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ ಸ್ನೇಹಿತರೆ ಅದೇ ರೀತಿ ನೀವು ಇಲ್ಲಿ ಡೆನ್ಮಾರ್ಕ್ ಇದೆ ಸೊ ಈ ಡೆನ್ಮಾರ್ಕ್ನಲ್ಲಿರುವಂಥ ಒಂದು ಅಂತಾರಾಷ್ಟ್ರೀಯ ನಿಲ್ದಾಣ ಅಪ್ಪ ಅಂದರೆ ಕ್ಯಾಸ್ಟ್ರಪ್ಪ ಅಂತ ಕರಿತೀವಿ ಕ್ಯಾಸ್ಟ್ರಪ್ಪ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಡೆನ್ಮಾರ್ಕ್ನಲ್ಲಿರುವಂಥದ್ದು ಆ್ಯಂಡ್ ಅದೇ ರೀತಿ ಲಂಡನ್ನಲ್ಲಿ ಕೆಲವು ನಿಲ್ದಾಣ ಇದೆ ಅದು ಒಂದು ಹೆತ್ರೋ ಹೆತ್ರೋ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಥವಾ ಮತ್ತು ಗೆಟಿವಿಕ್ ವಿಕ್ ಅಂತ ಬರ್ತದೆ ಗೇಟಿ ವಿಕ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದು ಲಂಡನ್ನಲ್ಲಿರುವಂಥದ್ದು ಆ್ಯಂಡ್ ಅದೇ ರೀತಿ ಸ್ವಿಜರ್ಲೆಂಡ್ನಲ್ಲಿ ಕೇಳ್ತಾ ಇರುವಂಥದ್ದು ವೆರಿ ಇಂಪಾರ್ಟೆಂಟ್ ಅನ್ಕೋಬೋದು ನೀವು ಇದನ್ನು ಜೂರಿಚ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಿದೆ ಹಾಗಾಗಿ ಮೊದಲ ಪ್ರಶ್ನೆಯ ಮೊದಲ ಉತ್ತರ ಬಂದು ಪ್ಯಾರಿಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಓರ್ಲಿ ಮತ್ತು ಚಾರ್ಲ್ಸ್ಡಿಗ್ ಗೌರಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ ಸ್ನೇಹಿತರೆ ಯಾಸ್ ಮುಂದಿನ ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆ ಹನ್ನೆರಡು ನೂರ ಎಪ್ಪತ್ತೆರಡರಲ್ಲಿ ಪೋಲೋ ಈ ಕೆಳಗಿನ ಯಾವ ರಾಷ್ಟ್ರವನ್ನು ಅನ್ವೇಷಿಸಿದ್ದಾನೆ ಅಂದರೆ ಡಿಸ್ಕವರಿ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಹನ್ನೆರಡುನೂರ ಎಪ್ಪತ್ತೆರಡು ಇದ್ದಾನೆ ಇದು ಏನ್ಬಿಟ್ಕೋಬೇಕಾದಂಥ ಡೇಟ್ ಆಗಿದೆ ಇದು ಇವನು ಬಂದು ಮಾಡಿರುವಂಥದ್ದು ಚೀನಾ ದೇಶವನ್ನು ಇದರ ಸರಿಯಾದ ಉತ್ತರ ಚೀನಾ ದೇಶ ಅಂತ ಹೇಳ್ಬೋದು ಅದೇ ರೀತಿ ಬ್ರಾಜಿಲ್ ಅಂತ ಕೇಳ್ತಾ ಇದ್ದಾನೆ ಬ್ರಾಜಿಲನ್ನು ಕಂಡು ಹಿಡಿದವರು ಯಾರು ಅಂತ ಕೇಳ್ತಾ ಇರ್ಬೋದು ಸ್ನೇಹಿತರೆ ನೂರರಲ್ಲಿ ಕ್ರಿಸ್ತ ನೂರರಲ್ಲಿ ಏನಾಗ್ತದಪ್ಪ ಅಂದರೆ ಫೆಡ್ರೋ ಅಲ್ವಿನೋ ಕೇಬ್ರಾಲ್ ಬ್ರಾಲ್ ಅಂತ ಹೇಳಿ ಫೆಡ್ರೋ ಅಲ್ವಿನೋ ಕ್ರಿ ಬ್ರಾಲ್ ಅಂತ ಹೇಳಿ ವ್ಯಕ್ತಿ ಏನು ಮಾಡ್ತಾನೆ ಅಪ್ಪ ಅಂದರೆ ಈ ಬ್ರೆಜಿಲನ್ನು ಸಂಶೋಧನೆ ಮಾಡ್ತಾನೆ ಯಾವಾಗ ಹದಿನೈದು ನೂರರಲ್ಲಿ ಅದೇ ರೀತಿ ಈ ಒಂದು ಗ್ರೀನ್ಲ್ಯಾಂಡ್ ಅಂತ ನೀಡಿದ್ದಾರೆ ನೆನಪಿರಲಿ ಗ್ರೀನ್ ಲ್ಯಾಂಡನ್ನು ಯಾರು ಸಂಶೋಧನೆ ಮಾಡಿದ್ದಾರೆ ಅಪ್ಪ ಅಂದರೆ ಎರಿಕ್ ಎರಿಕ್ ದ ರ್ಯಾಡ್ ಎರಿಕ್ ದ ರೆಡ್ ಎಂಬ ವ್ಯಕ್ತಿ ಏನು ಮಾಡಿದ್ದಾನೆ ಅಂದರೆ ಗ್ರೀನ್ಲ್ಯಾಂಡನ್ನು ಸಂಶೋಧನೆ ಮಾಡಿದ್ದಾನೆ ಸೊ ಈ ಹನ್ನೆರಡುನೂರ ಎಪ್ಪತ್ತೆರಡರ ಯಾವ ಯಾವಷ್ಟವನ್ನು ಸಂಶೋಧನೆ ಅಂದರೆ ಆ ಹಾಕಬೇಕಾಗಿರುವಂಥದ್ದು ಚೀನಾ ಓಕೆ ಓಪನ್ ಡೇಷನ್ ಆಗಿದೆ ಅಂದ್ಕೊಳ್ತೀನಿ ಹೋಗೋಣ ಮುಂದಿನ ಪ್ರಶ್ನೆಗೆ ಮುಂದಿನ ಪ್ರಶ್ನೆ ಕೇಳ್ತಾ ಇರುವಂಥದ್ದು ಡಿಫೆನ್ಸ್ ಸರ್ವಿಸ್ ಸ್ಟಾಫ್ ಕಾಲೇಜ್ ಎಲ್ಲಿದೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾನೆ ಸ್ನೇಹಿತರೆ ಡಿಫೆನ್ಸ್ ಸರ್ವಿಸ್ ಸ್ಟಾಫ್ ಕಾಲೇಜ್ ಕೇಳ್ತಾ ಇರುವಂಥದ್ದು ಇದು ಎಲ್ಲಿದೆ ಅಂತ ಕೇಳ್ತಾ ಇರುವಂಥದ್ದು ನೋಡಿ ಸ್ನೇಹಿತರೆ ಇದರ ಸರಿಯಾದ ಉತ್ತರ ಬಂದು ವೆಲ್ಲಿಂಗ್ಟನ್ನಲ್ಲಿ ಡಿಫೆನ್ಸ್ ಸರ್ವಿಸ್ ಸ್ಟಾಫ್ ಕಾಲೇಜ್ ಇದೆ ಹಾಗಾದರೆ ವೆಲ್ಲಿಂಗ್ಟನ್ ಎಲ್ಲಿದೆ ಇದು ಬಂದು ತಮಿಳುನಾಡಿನಲ್ಲಿದೆ ವೆಲ್ಲಿಂಗ್ಟನ್ ಎಂಬುದು ತಮಿಳುನಾಡಿನಲ್ಲಿದೆ ಇದು ಆರ್ಮಿಗೆ ಸಂಬಂಧಪಟ್ಟಿರುವಂಥದ್ದು ನೆನಪಿರಬೇಕು ಅದೇ ರೀತಿ ಡೆಹರಾಡೂನ್ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಇಂಡಿಯನ್ ನ್ಯಾಷನಲ್ ಮಿಲಿಟರಿ ಕಾಲೇಜ್ ಇವೆರಡಿರುವಂಥದ್ದು ಡೈರಾಡೂನಲ್ಲಿ ನೆನ ನೆನಪಿಟ್ಕೊಳ್ಳಿ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಇಂಡಿಯನ್ ನ್ಯಾಷನಲ್ ಮಿಲಿಟರಿ ಕಾಲೇಜ್ ಇರುವಂಥದ್ದು ಅದೇ ರೀತಿ ಪುಣೆ ಪುಣೆಯ ಖಡಕ್ ವಾಸ್ಲಾದಲ್ಲಿ ನೆನಪಿರಬೇಕು ಖಡಕ್ ವಾಸ್ಲಾ ಇಲ್ಲಿ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಇರುವಂಥದ್ದು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಪುಣೆಯ ಖಡಕ್ ವಾಸ್ಲಾದಲ್ಲಿ ಅಲಾಂಗ್ ವಿತ್ ಅದರ ಜೊತೆ ಏನಿದೆಯಪ್ಪ ಅಂತಂದರೆ ಆರ್ಮಿ ಆಫೀಸರ್ಸ್ ಟ್ರೈನಿಂಗ್ ಸ್ಕೂಲ್ ಎ ಓ ಟಿ ಎಸ್ ಆರ್ಮಿ ಆಫೀಸರ್ಸ್ ಟ್ರೈನಿಂಗ್ ಸ್ಕೂಲ್ ಸಹ ಪುಣೆಯಲ್ಲಿರುವಂಥದ್ದು ಇನ್ನು ಉಳಿದಿರುವಂಥದ್ದು ಸಿಕಂದ್ರಾಬಾದ್ ಸಿಕಂದ್ರಾಬಾದ್ನಲ್ಲಿ ಏನಿದೆಯಪ್ಪ ಅಂದರೆ ಇದು ಬಂದು ಮಿಲ್ಟ್ರಿ ಡಿಫೆನ್ಸ್ ಮ್ಯಾನೇಜ್ಮೆಂಟ್ ಕಾಲೇಜ್ ಮಿಲ್ಟ್ರಿ ಡಿಫೆನ್ಸ್ ಮ್ಯಾನೇಜ್ಮೆಂಟ್ ಕಾಲೇಜ್ ಇರುವಂಥದ್ದು ಸಿಕಂದ್ರಾಬಾದ್ ಓಕೆ ಐ ಹೋಪ್ ಅಂತ ಅನ್ಕೊಳ್ಳೋಣ ಡಿಫೆನ್ಸ್ ಸರ್ವಿಸ್ ಸ್ಟಾಫ್ ಕಾಲೇಜಲ್ಲಿದೆ ಇದು ವೆಲ್ಲಿಂಗ್ಟನ್ನಲ್ಲಿದೆ ಹಾಗಾದರೆ ವೆಲ್ಲಿಂಗ್ಟನ್ನಲ್ಲಿದೆ ತಮಿಳುನಾಡಿನಲ್ಲಿದೆ ಓಕೆ ಮುಂದಿನ ಪ್ರಶ್ನೆ ಹೋಗೋಣ ಮುಂದಿನ ಪ್ರಶ್ನೆ ಏನು ಕೇಳ್ತಾ ಇದ್ದಾನೆ ಪಂಚಾಂಗ ಎಂಬ ಏರ್ಬೇಸ್ ಎಲ್ಲಿದೆ ಅಂತ ಕೇಳ್ತಾ ಇರುವಂಥದ್ದು ಪಂಚಾಂಗ ಎಂಬ ಏರ್ಬೇಸು ನೆನಪಿರಲಿ ಪಂಚಾಂಗ ಏರ್ಬೇಸ್ ಬಗ್ಗೆ ಕೇಳ್ತಾ ಇರುವಂಥದ್ದು ಈ ಏರ್ಬೇಸ್ ಎಲ್ಲಿದೆ ಅಂತ ಕೇಳ್ತಾ ಇದ್ದೇನೆ ಸ್ನೇಹಿತರೆ ಇದರ ಸರಿಯಾದ ಉತ್ತರ ಬಂದು ಇಸ್ರೇಲ್ ಇಸ್ರೇಲ್ನಲ್ಲಿ ಪಂಚಾಂಗ ಏರ್ಬೇಸ್ ಕಂಡು ಬರುವಂಥದ್ದು ಓಕೆ ಆ್ಯಂಡ್ ಅದರ ಜೊತೆ ನಾವು ಕೆಲವೊಂದು ನೋಡೋಣ ಏನು ಏನನ್ನು ನೋಡೋಣಪ್ಪ ಅಂದರೆ ಮತ್ತೆ ಕೆಲವೊಂದು ಏರ್ಬೇಸ್ ಇದ್ದಾವೆ ಅವುಗಳ ಬಗ್ಗೆ ತಿಳ್ಕೊಬೇಕಾಗಿರುವಂಥದ್ದು ಓಕೆ ಆ್ಯಂಡ್ ಎಲ್ಲಿ ಕೇಳ್ತಾ ನೋಡಿಸ್ನೇ ಇರಾಕ್ನಲ್ಲಿ ಏನಿದೆ ಅಂತ ಕೇಳ್ತಾನೆ ಇರಾಕ್ನಲ್ಲಿ ಒಂದು ಹವಾಯಿ ಅಡ್ಡ ಅಂತ ಕರಿತೀವಿ ನಾವು ಇದನ್ನು ಆ್ಯಕ್ಚುಲಿ ಅಂದರೆ ಈ ಒಂದು ಯುರೋಪಿಯನ್ಗಳ ಒಂದು ಸ್ಥಳ ಅಂತ ಕನ್ ಕನ್ ಕರಿಬೋದು ಆ ಇರಾಕ್ನಲ್ಲಿರುವಂಥದ್ದು ಅಲ್ ಅನ್ವರ್ ಅಲ್ ಅನ್ವರ್ ಎಂಬ ಒಂದು ಏರ್ಬೇಸ್ ಅಂತ ಕೇಳ್ಬೋದು ಅಲ್ ಅನ್ವರ್ ಎಂಬ ಏರ್ಬೇಸ್ ಇದೆ ಇರಾಕ್ನಲ್ಲಿ ಅದೇ ರೀತಿ ಇರಾನ್ನಲ್ಲಿ ಏನು ಕೇಳ್ತಾ ಇದ್ದಾನೆ ಇರಾನ್ನಲ್ಲಿ ಯಾವುದಿದೆ ಅಂತ ಕೇಳ್ತಾ ಇರುವಂಥದ್ದು ಸೊ ಇರಾನ್ನಲ್ಲಿ ಇಮಾಮ್ ಶೇರ್ ಅಂತ ಹೇಳಿ ಇಮಾಮ್ ಶೇರ್ ಎಂಬುದು ಇರಾನ್ನಲ್ಲಿದೆ ಹಾಗಾದರೆ ಜಪಾನ್ನಲ್ಲಿರುವಂಥದ್ದು ಯಾವುದು ಇದು ಬಹಳ ಪ್ರಮುಖವಾಗಿರುತ್ತೆ ಜಪಾನ್ನಲ್ಲಿ ನೆನಪಿಟ್ಕೊಳ್ಳಿ ಉಚ್ ಉಚ್ ನವರಾ ಹುಚ್ಚ ನವರ ಉಚ್ ನವರ ಎಂಬುದು ಜಪಾನ್ನಲ್ಲಿರುವಂಥದ್ದು ಸೊ ಇಸ್ರೇಲ್ನಲ್ಲಿ ಏರ್ಬೇಸ್ ಕಂಡುಬರುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಅಂತಬಹುದು ಅನ್ಕೊಳ್ರಿ ನೀವು ಇದನ್ನು ಎಕ್ಸಾಮ್ ಪರ್ಸ್ಪೆಕ್ಟಿವ್ನಲ್ಲಿ ಓಕೆ ನೆಕ್ಸ್ಟ್ ಕ್ವಶನ್ ಹೋಗೋಣ ಏನಿದೆ ನೋಡೋಣ ನೆಕ್ಸ್ಟ್ ಕ್ವೆಶನ್ ಬೈಕ್ನೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ ಅಂತ ಕೇಳ್ತಾ ಇರುವಂಥದ್ದು ಸಾರಿ ಬೈಕ್ನೂರು ಉಡಾವಣಾ ಕೇಂದ್ರ ಎಲ್ಲಿದೆ ಅಂತ ಅದು ಯಾವ ರಾಷ್ಟ್ರದಲ್ಲಿದೆ ಅಂತ ಕೇಳ್ತಾ ಇದ್ದಾನೆ ಬೈಕ್ನೂರು ಉಡಾವಣಾ ಕೇಂದ್ರ ಯಾವ ರಾಷ್ಟ್ರದಲ್ಲಿದೆಯಪ್ಪ ಅಂದರೆ ಇದರ ಸರಿಯಾದ ಉತ್ತರ ಬಂದು ಕಜಕಿಸ್ತಾನ್ ಕಜಕಿಸ್ತಾನದಲ್ಲಿ ಬೈಕ್ನೂರು ಎಂಬ ಒಂದು ಉಡಾವಣಾ ಕೇಂದ್ರ ಅಂತ ಕರಿಬೋದು ಅದು ಈ ಬೈಕ್ನೋ ಇಲ್ಲಿದೆ ಅದೇ ರೀತಿ ರಷ್ಯಾದಲ್ಲಿ ಏನಿದೆ ಅಂತ ಕೇಳ್ತಾ ಇರುವಂಥದ್ದು ರಷ್ಯಾದಲ್ಲಿ ಯಾವ ಒಂದು ಉಡಾವಣಾ ಕೇಂದ್ರ ಇದೆ ಅಂತಂದರೆ ಇಲ್ಲಿ ಒಟ್ಟಾರೆಯಾಗಿ ಎರಡು ಉಡಾವಣಾ ಕೇಂದ್ರಗಳಿವೆ ಒಂದು ಕ್ಯಾಪ್ಲೋವಾ ಅಂತ ಹೇಳಿ ಬರ್ತದೆ ಸ್ನೇಹಿತರೆ ಕ್ಯಾಪಲೋವಾ ಕ್ಯಾಪಲೋವಾ ಯಾರ ಕ್ಯಾಪಲೋವಾ ಯಾರ ಅಂಬೋದು ಒಂದಿದೆ ಅದರ ಜೊತೆಗೆ ಏನೊಂದೇನೋ ಪ್ಲಾಸ್ಟಿಕಾ ಪ್ಲಾಸ್ಟಿಕಾ ಸೊ ಇವೆರಡೂ ಉಡಾವಣಾ ಕೇಂದ್ರಗಳು ರಷ್ಯಾದಲ್ಲಿ ಕಂಡು ಬರುವಂಥದ್ದು ಅದೇ ರೀತಿ ಜಪಾನ್ನಲ್ಲಿ ಉಚ್ ನೌರಾ ಎಂಬ ನಾನು ಹೇಳಿ ಹೋ ಪ್ರಶ್ನೆ ಹೋ ಒಂದು ಪ್ರಶ್ನೆಯಲ್ಲಿ ನಾನು ಹೇಳಿರುವಂಥದ್ದು ಹುಚ್ಚಿನವರ ಜಪಾನಲ್ಲಿರುವಂಥದ್ದು ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಆಸ್ಟ್ರೇಲಿಯಾದಲ್ಲಿ ಏನಿದೆ ಅಂತ ಕೇಳ್ತಾ ಇರುವಂಥದ್ದು ಆಸ್ಟ್ರೇಲಿಯಾ ಉಮೇರು ಉಮೇರು ಎಂಬ ಒಂದು ಉಡಾವಣಾ ಕೇಂದ್ರ ಎಲ್ಲಿದೆ ಅಂದರೆ ಆಸ್ಟ್ರೇಲಿಯಾದಲ್ಲಿರುವಂಥದ್ದು ಅಥವಾ ಇದೊಂದು ಏರ್ಬೇಸ್ ಸ್ಟೇಷನ್ ಅಂತ ಕರಿತೀವಿ ಸೊ ಐ ಹೋಪ್ ನಿಮ್ಗೆ ಅಂತ ತಕೋಣ ಬೈಕ್ನೋರು ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ನೆನಪಿರಲಿ ಮುಂದೆ ಹೋಗೋಣ ಮುಂದಿನ ಪ್ರಶ್ನೆ ಏನು ಕೇಳ್ತಾ ಇರುವಂಥದ್ದು ರೋಮ್ ನಗರ ಯಾವ ನದಿಯ ದಡದ ಮೇಲಿದೆ ಅಂತ ಕೇಳ್ತಾ ಇರುವಂಥದ್ದು ಸ್ನೇಹಿತರೆ ರೋಮ್ ನಗರದ ಬಗ್ಗೆ ಕೇಳ್ತಾ ಇರುವಂಥದ್ದು ಓಕೆ ಈ ರೋಮ್ ನಗರ ಯಾವ ನದಿಯ ದಡದ ಮೇಲಿದೆ ಅಂದರೆ ಇದರ ಸರಿಯಾದ ಉತ್ತರ ಬಂದು ಟೈಬರ್ ನದಿಯ ದಡದ ಮೇಲೆ ಇರುವಂಥದ್ದು ಹಾಗಾಗಿ ರೋಮ್ ನಗರ ಟೈಬರ್ ನದಿಯ ದಡದ ಮೇಲಿದೆ ಆದರೆ ಡಾರ್ಲಿಂಗ್ ಇದು ಯಾವ ಒಂದು ನಗರದ ನಗರದ ಮೇಲಿರುವಂಥದ್ದುಪ್ಪ ಅಂದರೆ ಅಥವಾ ಈ ನದಿಯ ಮೇಲೆ ಯಾವ ನಗರ ಇರುವುದಪ್ಪ ಅಂದರೆ ಸಿಡ್ನಿ ಆಸ್ಟ್ರೇಲಿಯಾದ ಸಿಡ್ನಿ ಡಾರ್ಲಿಂಗ್ ನದಿ ಮೇಲೆ ಮೇಲಿರುವಂಥದ್ದು ಹಾಗಾಗಿ ಸೀನ್ ಬಂದು ಇದು ಪ್ಯಾರಿಸ್ ಫ್ರಾನ್ಸ್ನ ಪ್ಯಾರಿಸ್ ಸೀನ್ ನದಿ ಹತ್ತಿರದ ಮೇಲಿದೆ ಆ್ಯಂಡ್ ಉಳಿದಿರುವಂಥದ್ದು ಕಾಜಿಲ್ ಇದು ಬಂದು ಅಂಕಾರ ಅಂಕಾರ ಯಾವುದಪ್ಪ ಅಂಕಾರ ಬಂದು ಟರ್ಕಿ ಟರ್ಕಿ ಓಕೆ ಟರ್ಕಿಯ ಒಂದು ರಾಜಧಾನಿ ಅಂಕಾರ ಆದರೂ ಆ ಒಂದು ಪ್ಲೇಸ್ ಏನಿದೆ ಅದು ಕಾಜಿಲ್ ನದಿಯ ದಡದ ಮೇಲೆ ಸೊ ಹಾಗಾಗಿ ರೋಮ್ ನಗರ ಟೈಬರ್ ನದಿಯ ದಡದ ಮೇಲಿದೆ ಅತಿ ಹೆಚ್ಚು ಬಾರಿ ರಿಪೀಟ್ ಆಗಿರುವಂಥ ಕ್ವಶನ್ ಇದೆ ಅದು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ನೀವು ಕಮಿಸ್ಕೋಬೋದು ಓಕೆ ಹೋಗೋಣ ಮುಂದಿನ ಪ್ರಶ್ನೆಗೆ ಏನಿದೆ ಅಂತ ತಿಳ್ಕೊಳ್ಳೋಣ ಎಸ್ ಮಸಾಯ ಎಂಬ ಬುಡುಕಟ್ಟು ಜನಾಂಗ ಓಕೆ ಯಾವ ರಾಷ್ಟ್ರದಲ್ಲಿ ಕಂಡು ಬರುವಂಥದ್ದು ಸ್ನೇಹಿತರೆ ಇದರ ಸರಿಯಾದ ಉತ್ತರ ಬಂದು ಕೀನ್ಯಾದಲ್ಲಿ ಮಸಾಯ ಎಂಬ ಬುಡಕಟ್ಟು ಜನಾಂಗ ಕೀನ್ಯದಲ್ಲಿ ಇನ್ನೂ ಎರಡು ಪ್ರಮುಖವಾದ ಬುಡಕಟ್ಟು ಜನಾಂಗ ಇವೆ ಕೇಳಬಹುದು ಒಂದು ಕಂಬ ಕಂಬ ಎಂಬ ಬುಡಕಟ್ಟು ಜನಾಂಗ ಇದೆ ಆ್ಯಂಡ್ ಇನ್ನೊಂದು ಕಿಕೋಯಿ ಕೀಕೋಯಿ ಕೋಯಿ ಎಂಬ ಬುಡಕಟ್ಟು ಜನಾಂಗ ಕಂಬ ಕಿಕೋಯಿ ಮಸಾಯ ಇವೆಲ್ಲವೂ ಕೀನ್ಯಾದಲ್ಲೇ ಬರುವಂಥದ್ದು ಸರಿಯಾದ ಉತ್ತರ ಒಂದು ಕೀನ್ಯಾ ಅದೇ ರೀತಿ ಕೊಡ್ತಾ ಇರುವಂಥದ್ದು ಆಪ್ಷನ್ನಲ್ಲಿ ಜಾಂಬಿಯ ಬಗ್ಗೆ ಕೊಡ್ತಾ ಇದ್ದಾನೆ ಜಾಂಬಿಯಾದಲ್ಲಿ ಕೆಲವೊಂದಿವೆ ಅವುಗಳಪ್ಪ ಅಂದರೆ ಲಾಲಾ ಓಕೆ ಆ್ಯಂಡ್ ಸಾಲ ಲಾಲಾ ಸಾಲಾ ಮತ್ತು ಲುಂಡ ಲಾಲಾ ಸಾಲಾ ಸಾಲ ಮತ್ತು ಲುಂಡಾ ಇವು ಜಾಂಬಿಯಾದಲ್ಲಿರುವಂಥ ಬುಡಕಟ್ಟು ಜನಾಂಗಗಳು ಓಕೆ ಮೋಸ್ಟ್ ಇಂಪಾರ್ಟೆಂಟ್ ಮಲೇಷಿಯಾ ಮಲೇಷಿಯಾದಲ್ಲಿ ಯಾವಿವೆ ಸೇ ಮಾಂಗ ಸೇ ಮಾಂಗ ಎಂಬುದೊಂದು ಬುಡಕಟ್ಟು ಜನಾಂಗ ಸ ಹಾಯಿ ಸ ಹಾಯಿ ಎಂಬ ಬುಡಕಟ್ಟು ಜನಾಂಗ ಮತ್ತು ಪೆನ್ನಾನ ಪೆನ್ನಾನಾ ಎಂಬ ಬುಡಕಟ್ಟು ಜನಾಂಗ ಇವೆಲ್ಲ ಎಲ್ಲಿಯೂ ಸ್ನೇಹಿತರೆ ಮಲೇಷಿಯಾದಲ್ಲಿವೆ ಸೇಮಾಂಗ ಸಹಾಯಿ ಪೆನ್ನಾನಾ ಎಂಬ ಬುಡಕಟ್ಟು ಜನಾಂಗ ಆ್ಯಂಡ್ ಫೈನಲಿ ಉಳಿದಿರುವಂಥದ್ದು ಕೆನಡಾ ಎಸ್ಕಿಮೊ 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 ಬುಡಕಟ್ಟು ಜನಾಂಗ ಕೆನಡಾದಲ್ಲಿದೆ ಅಲ್ಲದೆ ಇದೇ ಎಸ್ಕಿಮೊ ಬುಡಕಟ್ಟು ಜನಾಂಗ ನಮಗೆ ಗ್ರೀನ್ಲ್ಯಾಂಡ್ನಲ್ಲಿ ಕಂಡುಬರುವಂಥದ್ದು ಗ್ರೀನ್ ಲ್ಯಾಂಡ್ನಲ್ಲಿ ಕಂಡುಬರುವಂಥದ್ದು ಅಲಸ್ಕಾದಲ್ಲಿ ಕಂಡುಬರುವಂಥದ್ದು ಕೆನಡಾ ಸಾರಿ ಎಸ್ಕಿಮೊ ಓಕೆ ಫೈನಲಿ ಮಸಾಯಿ ಎಂಬ ಬುಡಕಟ್ಟು ಜನಾಂಗ ಎಲ್ಲಿದೆ ಕೀನ್ಯಾದಲ್ಲಿದೆ ಎಸ್ ಮುಂದಿನ ಪ್ರಶ್ನೆ ಹೋಗೋಣ ಈ ಕೆಳಗಿನ ಒಸಡುಗಳ ವಸಡುಗಳ ರಕ್ತಸ್ರಾವಣ ರಕ್ತಸ್ರಾವಕ್ಕೆ ಕಾರಣವಾದದ್ದು ಯಾವುದು ಅಂತ ಕೇಳ್ತಾ ಇದ್ದಾನೆ ಓಕೆ ಸ್ನೇಹಿತರೆ ಇದರ ಸರಿಯಾದ ಬಂದು ಉತ್ತರ ಬಂದು ವಿಟಮಿನ್ ಸಿ ಇಸ್ ದ ರೈಟ್ ಆನ್ಸರ್ ವಿಟಮಿನ್ ಸಿ ಅನ್ನು ನಾವು ಏನು ಕರಿತೀವಿ ಆಸ್ಕೋರ್ಬಿಕ್ ಆ್ಯಸಿಡ್ ಅಂತ ಕರಿತೀವಿ ಮೊದಲ ಬಾರಿ ಅಂದರೆ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಮೊದಲ ಬಾರಿ ಸಂಶ್ಲಿತವಾದಂಥ ವಿಟಮಿನ್ ಯಾವುದಂದರೆ ವಿಟಮಿನ್ ಸಿ ಅಂತ ಹೇಳಬೇಕು ಇದನ್ನು ಆಸ್ಕರೋಬಿಕ್ ಆ್ಯಸಿಡ್ ಅಂತ ಕರಿತೀವಿ ಇದರ ಕೊರತೆಯಿಂದ ಸ್ಕರ್ವಿ ರೋಗ ಬರುವಂಥದ್ದು ಸ್ಕರ್ವಿ ರೋಗ ಬರುವಂಥದ್ದು ಆ್ಯಂಡ್ ವಿಟಮಿನ್ ಎ ನೋಡಿಕೊಳ್ಳಿ ವಿಟಮಿನ್ ಎ ಇದರ ಸೈಂಟಿಫಿಕ್ ನೇಮ್ ಒಂದು ರೆಟಿನಾಲ್ ರೆಟಿನಾಲ್ ಎಂಬುದು ಇದರ ಸೈಂಟಿಫಿಕ್ ನೇಮ್ ಏನಪ್ಪ ಇದರ ಡೆಫಿಷಿಯನ್ಸಿ ಇದರ ಡೆಫಿಷಿಯನ್ಸಿ ಬರುವುದು ಎರಡು ಗುರುಡು ಓಕೆ ಎರಡು ಗುರುಡು ಬರುವಂಥದ್ದು ಆ್ಯಂಡ್ ಝೀರೋಥಾಲ್ಪಿಯಾ ಅಂತ ಬರೀತಾರೆ ಝೀರೋ ಥಾಲ್ಮಿಯಾ ಅಂತ ಬರೀತಾರೆ ಜೀರೋ ಥಾಲ್ಮಿಯ ಅಪ್ಪ ಅಂದರೆ ಇದು ಕಣ್ಣುಗಳಲ್ಲಿ ನೀರು ಅಂದರೆ ಇದು ಒಣ ಒಣ ಕಣ್ಣುಗಳೆಲ್ಲ ಒಣ ಒಣಗ ಅಂದರೆ ಒಂದು ಕೊಡುವಂಥದ್ದು ಅಥವಾ ಒಣದಿಂದ ಕೂಡಿರುವಂಥದ್ದು ಓಕೆ ಅಲ್ಲಿ ಯಾವುದೇ ಲಿಕ್ವಿಡ್ ಅಮೌಂಟ್ ಇರೋದಿಲ್ಲ ಸೊ ದಟ್ ಇಸ್ ಬಿಕಾಸ್ ಆಫ್ ವಿಟಮಿನ್ ಎ ಡಿಫಿಷಿಯನ್ಸಿ ಆ್ಯಂಡ್ ವಿಟಮಿನ್ ಡಿ ಕೇಳ್ತಾ ಇದ್ದಾನೆ ವಿಟಮಿನ್ ಡಿ ಏನಪ್ಪ ವಿಟಮಿನ್ ಡಿ ಬಂದು ಕ್ಯಾಲ್ಸಿ ಅಂತ ಕರೀತಾರೆ ಸೈಂಟಿಫಿಕ್ ನೇಮ್ ಏನು ಕ್ಯಾಲ್ಸಿ ಕ್ಯಾಲ್ಸಿ ಫೆರೋಲ್ ಅಂತ ಕರೀತಾರೆ ವಿಟಮಿನ್ ಡಿಯಿಂದ ರಿಕೆಟ್ಸ್ ಬರ್ತದೆ ಎಲ್ಲಿ ಮಕ್ಕಳಲ್ಲಿ ಓಕೆ ರಿಕೆಟ್ಸ್ ಬರುವಂಥದ್ದು ವಿಟಮಿನ್ ಬಿ ಟೋಲ್ ವಿಟಮಿನ್ ಬಿ ಟೋಲ್ ಇದರ ಸೈಂಟಿಫಿಕ್ ನೇಮ್ ಏನು ಸೈನೋ ಕ್ಯೂಬೊಲೋಮಿನ್ ಅಂತ ಕರೀತಾರೆ ಸೈನೋ ಕ್ಯೂಬೊಲೋಮಿನ್ ಓಕೆ ವಿಟಮಿನ್ ಬಿ ಟೋಲ್ ಇದರಿಂದ ಏನು ಬರ್ತದೆ ಎನಿಮಿಯಾ ಎನಿಮಿಯಾ ನೆನಪಿರಲಿ ಎನಿಮಿಯಾ ಮ್ಯಾಕ್ಸಿಮಮ್ ಕೇಳಿದ್ದಾನೆ ಎನಿಮಿಯಾ ಅಂದರೆ ರಕ್ತಹೀನತೆ ರಕ್ತಹೀನತೆ ನೆನಪಿರಬೇಕು ವಿಟಮಿನ್ ಬಿ ಟೋಲ್ ಬಗ್ಗೆ ಓಕೆ ಹಾಗಾಗಿ ಹೊಸರುಗಳ ರಕ್ತಸ್ರಾವಕ್ಕೆ ಕಾರಣ ಯಾವ್ದಾರಪ್ಪ ವಿಟಾಮಿನ್ ಸಿ ಇಸ್ ದ ರೈಟ್ ಆನ್ಸರ್ ಓಕೆ ಮುಂದೆ ಪ್ರಶ್ನೆ ಹೋಗೋಣ ಮೂತ್ರಜನಕಾಂಗದಲ್ಲಿ ನೀರಿನ ವಿಸರ್ಜನೆಯನ್ನು ನಿಯಂತ್ರಿಸುವ ಹಾರ್ಮೋನ್ ಯಾವುದು ವೇರೆ ವೇರೆ ಇಂಪಾರ್ಟೆಂಟ್ ಕ್ವೆಶನ್ ನೀರಿನ ವಿಸರ್ಜನೆಯನ್ನು ನಿಯಂತ್ರಿಸುವಂಥದ್ದು ಯಾವುದು ಅಂತ ಕೇಳ್ತಾ ಇರುವಂಥದ್ದು ಎಸ್ ಸ್ನೇಹಿತರೆ ಇದರ ಒಂದು ಸರಿಯಾದ ಉತ್ತರ ಬಂದು ವ್ಯಾಸೋಪ್ರೆಸಿನ್ ಅಂತ ಹೇಳಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ ವ್ಯಾಸೋಪ್ರೆಸಿನ್ ಇದು ಈಗ ನಿಮಗೆ ಮೂತ್ರ ತಡ್ಕೋತಿರಲ್ಲ ನೀವು ಯಾವಾಗಾದರೂ ಅದಕ್ಕೆ ಕಾರಣ ಅಂದರೆ ಈ ವ್ಯಾಸೋಪ್ರೆಸಿನ್ ಅಥವಾ ನಿಮ್ಮ ನೀವು ನೀರು ಕುಡಿದಾಗ ಅದರ ಇಂಪ್ಯೂರಿಟೀಸ್ಗಳೆಲ್ಲ ಬಂದು ನಿಮ್ಮ ಒಂದು ಮೂತ್ರ ಇದ್ದಾಗ ಆ ಮೂತ್ರಚಿಲದಿಂದ ಹೊರ ಹಾಕಲು ಪ್ರೇರಣೆ ಮಾಡುವಂಥದ್ದು ವ್ಯಾಸೋಪ್ರೆಸಿನ್ ಎಂಬುದು ಹಾರ್ಮೋನಿದು ಇದೇನು ಹಾರ್ಮೋನು ಅದೇ ರೀತಿ ಕೊಡ್ತಾಯಿದ್ದಾನೆ ಅಡ್ರಿನಲ್ ಅಡ್ರಿನಲ್ ಏನು ಮಾಡ್ತದಪ್ಪ ಅಡ್ರಿನಲ್ ಕಾರ್ಟಿ ಸೋನೆಂಬ ಹಾರ್ಮೋನನ್ನು ಬಿಡುಗಡೆ ಮಾಡ್ತದೆ ಕಾರ್ಟಿ ಸೋನೆಂಬ ಹಾರ್ಮೋನನ್ನು ಸ್ರವಿಸ್ತದೆ ಇದಕ್ಕೆ ಉಪಯೋಗ ಇದು ಜೀರ್ಣಕ್ರಿಯೆಗೆ ಜೀರ್ಣಕ್ರಿಯೆಗೆ ಹೆಲ್ಪ್ ಆಗ್ತದೆ ಅದಕ್ಕಾಗಿ ಅಡ್ರಿನಲ್ ಅಂತ ಕರಿತೀರಿ ಫೈಟರ್ ಹಾರ್ಮೋನ್ ಅಂತ ಕರಿತೀವಿ ಫೈಟರ್ ಹಾರ್ಮೋನ್ ಹೋರಾಟದ ಹಾರ್ಮೋನ್ ಹೋರಾಟದ ಹಾರ್ಮೋನ್ ಅಂತ ಕರಿತೀವಿ ಹಾಗಾಗಿ ಈ ಹಾರ್ಮೋನ್ ಏನಿದೆ ಕಿಡ್ನಿಯ ಮೇಲೆ ಕಿಡ್ನಿಯ ಮೇಲೆ ಟೋಪಿಯ ಆಕಾರದಲ್ಲಿರುವಂಥದ್ದು ಯಾವುದು ಅಡ್ರಿನಲ್ ಹಾರ್ಮೋನ್ ಆ್ಯಂಡ್ ಇನ್ನೊಂದು ಕೇಳ್ತಾ ಇದ್ದಾನೆ ಪಿಟ್ಯುಟರಿ ಪಿಟ್ಯುಟರಿ ಗ್ಲ್ಯಾಂಡ್ ಪಿಟ್ಯುಟರಿ ಗ್ಲ್ಯಾಂಡ್ ಇದು ಎಲ್ಲಿದೆ ಮೆದುಳಿನ ತಳಭಾಗದಲ್ಲಿದೆ ಮೆದುಳಿನ ತಳಭಾಗದಲ್ಲಿರುವಂಥದ್ದು ಮೆದುಳಿನಲ್ಲಿರುವಂಥ ಇನ್ನೊಂದು ಗ್ರ್ಯಾಂಡ್ ಯಾವುದು ಪೀನಿಯಲ್ ಗ್ಲ್ಯಾಂಡ್ ನೆನಪಿರಲಿ ಅತ್ಯಂತ ಚಿಕ್ಕ ಗ್ಲ್ಯಾಂಡ್ ಪೀನಿಯಲ್ ಗ್ಲ್ಯಾಂಡ್ ಅದರ ಜೊತೆ ಇನ್ನೊಂದು ಏನು ಹೇಳ್ತಾ ಇರುವಂಥದ್ದು ಈ ಹಾರ್ಮೋನು ಸ್ರವಿಕೆಯಿಂದ ಏನಾಗ್ತದಪ್ಪ ಅಂದರೆ ಬೆಳವಣಿಗೆ ಮನುಷ್ಯನ ಬೆಳವಣಿಗೆ ಸಹಾಯಕಾರಿಯಾಗಿರುವಂಥದ್ದು ಯಾವುದು ಪಿಟ್ಯೂಟರಿ ಗ್ಲ್ಯಾಂಡ್ ಅದಕ್ಕಾಗಿ ನಾನೇನು ಕರಿತೀರಿ ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರಿತೀವಿ ಮಾಸ್ಟರ್ ಗ್ಲ್ಯಾಂಡ್ ಓಕೆ ಈ ಪಿಟ್ಯೂಟರಿ ಗ್ರ್ಯಾಂಡ್ ಗ್ಲ್ಯಾಂಡ್ ಒಂದು ಸ್ರವಿಸುವಂಥ ಹಾರ್ಮೋನ್ ಏನಿದೆ ಅದು ಹೆಚ್ಚಾದರೆ ಆಕ್ರೋ ಮೇಘಾಲಿ ರೋಗ ಬರುತ್ತದೆ ಆಕ್ರೋ ಮೇಘಾಲಿ ರೋಗ ಬರುತ್ತದೆ ಯಾವುದಕ್ಕೆ ಹೆಚ್ಚಿಗಾದ್ರೆ ಏನು ಹಾರ್ಮೋನು ಸ್ರವಿಕೆ ಹೆಚ್ಚಿಗಾದ್ರೆ ಎದುರದು ಪೀಡ್ಯೂಟರೀಸು ಉಳಿದಿರುವಂಥದ್ದು ಯಾವುದು ಪ್ಯಾರಾಥೈರಾಯ್ಡ್ ಪ್ಯಾರಾಥೈರಾಯ್ಡ್ ಎಲ್ಲಿರ್ತದ ಕುತ್ತಿಗೆ ಭಾಗದಲ್ಲಿರ್ತದ ಈ ಪ್ಯಾರಾಥೈರಾಯ್ಡ್ ಹಾರ್ಮೋನ್ ಸುವಿಕೆ ಏನಾಗ್ತದ ರಕ್ತದಲ್ಲಿ ಏನಿರ್ತವೆ ಕ್ಯಾಲ್ಸಿಯಂ ಇರ್ತದೆ ರಂಜಕ ಇರ್ತದೆ ಇವು ಎರಡರ ಬ್ಯಾಲೆನ್ಸನ್ನು ಮಾಡುವಂಥದ್ದೇ ಪ್ಯಾರಾಥೈರಾಯ್ಡ್ ಓಕೆ ಐ ಹೋಪ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೋತೀನಿ ಮೂವತ್ತು ಜನಕ್ಕಾಗ ನೀರಿನ ವಿಸರ್ಜನೆ ನಿಂದ್ರಿಸೋದು ಯಾವುದು ಆರ್ಮಾನು ವ್ಯಾಸೋ ನೆನಪಿರಲಿ ಮ್ಯಾಕ್ಸಿಮಮ್ ಆಗಿದೆ ಕ್ವಶನ್ ಹೇಳ್ಬೋದು ಓಕೆ ಕಾನ್ಸಂಟ್ರೇಟ್ ಮಾಡಿ ಮುಂದಿನ ಕ್ವೆಶನ್ಗೆ ಹೋಗೋಣ ಏನಂತ ಕೇಳ್ತಾ ಇದ್ದಾನೆ ನೋಡೋಣ ಒಣ ಹಾಗೂ ತೇವಾಂಶವಿರುವ ಎರಡೂ ಪ್ರದೇಶದಲ್ಲಿ ಬೆಳೆಯುವ ಆಗಬೇಕಾಗಿತ್ತು ಬೆಳೆಯುವ ಆಗಿದೆ ಸಾರಿ ಫಾರ್ ದ ಇನ್ಕನ್ವಿನಿಯನ್ಸ್ ಬೆಳೆಯುವ ಸಸ್ಯವನ್ನು ಏನಂದೂ ಕರೆಯುತ್ತೇವೆ ಅಂತ ಕರಿತಾ ಇದ್ದಾನೆ ಅಂದರೆ ಒಣ ಮತ್ತು ತೇವಾಂಶ ಈ ಎರಡೂ ಪ್ರದೇಶದಲ್ಲಿ ಬೆಳೆಯುವಂಥದ್ದನ್ನು ಏನಂತ ಕರಿತೀವಿ ಸರಿಯಾದ ಉತ್ತರ ಸ್ನೇಹಿತರೆ ಮೀಸೋಫೈಟ್ ಈಸ್ ದ ರೈಟ್ ಆನ್ಸರ್ ಓಕೆ ಮೀಸೋಫೈಟ್ ಅಂದರೆ ಎರಡೂ ಪ್ರದೇಶದಲ್ಲಿ ಬೆಳೀತವೆ ಅಂತ ಇದರ ಹೇಳುವುದು ಹಾಗಾದರೆ ಇಲ್ಲಿ ಕೇಳ್ತಾ ಇರೋದು ಹ್ಯಾಲೋಫೈಟ್ಸ್ ಅಂದರೆ ಏನು ಹ್ಯಾಲೋಫೈಟ್ಸ್ ಅಪ್ಪ ಅಂದರೆ ಲವಣಾಂಶ ಪ್ರದೇಶದಲ್ಲಿ ಬೆಳೆಯುವಂಥದ್ದು ಲವಣಾಂಶ ಎಲ್ಲಿ ಹೆಚ್ಚಿರ್ತದೋ ಅಲ್ಲಿ ಬೆಳೀತಾವಲ್ಲ ಅವಕೆ ಹ್ಯಾಲೋಫೈಟ್ಸ್ ಅಂತ ಕರಿತೇವೆ ಇನ್ನೊಂದು ಬರ್ತಾ ಇದೆ ಹೆಲೋಫೈಟ್ಸ್ ಹೆಲೋಫೈಟ್ಸ್ ಅಂದ್ರೆ ಏನು ಇದು ನೀವು ಈ ಚೌಗು ಪ್ರದೇಶಗಳು ನೋಡಿದ್ರಲ್ಲ ಚೌಗು ಪ್ರದೇಶದಲ್ಲಿ ಬೆಳೆಯುವಂಥವುಗಳನ್ನು ಹೆಲೋಫೈಟ್ಸ್ ಅಂತ ಕರಿತೀವಿ ಓಕೆ ಸರ್ವೇರ್ ನೋಡಿ ಸರ್ವೇರ್ ಸಾರಿ ಈ ಒಂದು ಇರಾನ್ನಲ್ಲಿರುವಂತಹ ಒಂದು ಚೋಗ ಪ್ರದೇಶಕ್ಕೋಸ್ಕರನೇ ವೆಟ್ಲ್ಯಾಂಡ್ಸ್ ಅಂತ ಕರಿತೀವಲ್ಲ ಅಲ್ಲಿ ಬೆಳೆಯುವಂಥದ್ದನ್ನು ನಾವೇನು ಕರಿತೀವಿ ಹೆಲೋಫೈಟ್ಸ್ ಅಂತ ಕರಿತೀವಿ ಅದೇ ರೀತಿ ಸ್ಯಾಮೋಫೈಟ್ಸ್ ಅಂತ ಬರ್ತಾ ಇದೆ ಸ್ಯಾಮೋಫೈಟ್ಸ್ ಅಂದರೆ ಏನು ಇದು ಮರಳಿನಲ್ಲಿ ಸ್ಯಾಂಡ್ ಮರಳಿನಲ್ಲಿ ಬೆಳೆಯುವುದನ್ನು ಸ್ಯಾಮೋಫೈಟ್ಸ್ ಅಂತ ಕರಿತೀವಿ ಓಕೆ ಇನ್ನೂ ಕೆಲವು ಬರ್ತವೆ ಝೀರೋಫೈಟ್ಸ್ ಅಂತ ಬರಿತವೆ ಎಕ್ಸಾಮ್ಗೆ ಭಾಳ ಇಂಪಾರ್ಟೆಂಟ್ ಝೀರೋ ಫೈಟ್ಸ್ ಅಂತ ಬರ್ತವೆ ಎಲ್ಲಿ ತೇವಾಂಶ ಕಡಿಮೆ ಇರ್ತದೋ ಅಲ್ಲಿ ಬೆಳೆಯುವೆ ಈ ಝೀರೋಫೈಟ್ಸ್ ಓಕೆ ಎರಿಮೋಫೈಟ್ಸ್ ಅಂತ ಬರೀತವೆ ಎರಿಮೋ ಫೈಟ್ಸ್ ಅಂತ ಬರ್ತವೆ ಎರಿಮೋಫೈಟ್ಸ್ ಅಂದರೆ ಏನು ಮರುಭೂಮಿಯಲ್ಲಿ ಯಾವ ಬೆಳೀತಾವಲ್ಲ ಅವುಗಳನ್ನು ನಾವು ಎರಿಮೋಫೈಟ್ಸ್ ಅಂತ ಕರಿತೀವಿ ಮರುಭೂಮಿಯಲ್ಲಿ ಬೆಳೆಯೋಣ ಎರಿಮೋಫೈಟ್ಸ್ ಅಂತ ಕರಿತೀವಿ ಸೊ ಈ ಪ್ರಶ್ನೆಯ ಉತ್ತರ ಬಂದು ನಮಗೆ ಮೀಸೋ ಫೈಟ್ಸ್ ಇದೆ ಒಣ ಹಾಗೂ ತೇವಾಂಶರೂ ಪ್ರದೇಶದಲ್ಲಿ ಬೆಳೆಯುವಂಥವು ಓಕೆ ಮುಂದಿನ ಪ್ರಶ್ನೆ ಹೋಗೋಣ ರೆಟಿನಾದಲ್ಲಿ ಬೆಳಕಿನ ಗ್ರಾಹಕಗಳಾದಂತಹ ರಾಡ್ ಈ ಕೆಳಗಿನ ಯಾವುದನ್ನು ಗುರುತಿಸಲು ಶಕ್ತವಾಗಿದೆ ನೋಡಿ ಫಸ್ಟ್ ರೆಟಿನಾದಲ್ಲಿ ಗ್ರಾಹಕಗಳು ಇರ್ತವೆ ಅವು ಏನೋ ರಾಡ್ಸ್ ಆ್ಯಂಡ್ ದ ಕೋನ್ಸ್ ಅಂತ ಕರಿತೀವಿ ನೆನಪಿರಲಿ ಇವುಗಳಿಗೆ ತನ್ನದೇ ಆದಂಥ ಕಾರ್ಯ ಇದೆ ಹಾಗಾಗಿ ಆ ಕಾರ್ಯದಲ್ಲಿ ರಾಡ್ನ ಕಾರ್ಯ ಏನು ಅಂತ ಇದ್ದಾನೆ ಈ ರಾಡ್ನ ಕಾರ್ಯ ಏನಪ್ಪ ಅಂದರೆ ಇದು ಬೆಳಕನ್ನು ಗುರುತಿಸಲು ಶಕ್ತವಾಗಿದೆ ಕತ್ತಲೆ ಅಥವಾ ಬೆಳಕು ಇವುಗಳನ್ನು ಗುರುತಿಸುವ ಯಾವಪ್ಪ ರಾಡ್ಗಳು ಗುರುತಿಸ್ತವೆ ಹಾಗಾದರೆ ಬಣ್ಣವನ್ನು ಗುರುತಿಸುವ ಯಾವುವು ಬಣ್ಣವನ್ನು ಗುರುತಿಸುವ ಕೋನ್ಸ್ ನೆನಪಿರಲಿ ಕಣ್ಣಿನ ರೆಟಿನದಲ್ಲಿ ರಾಡ್ಸ್ ಇರ್ತವೆ ಕೋನ್ಸ್ ಇರ್ತವೆ ಹಾಗಾದರೆ ಇನ್ನೊಂದು ಕೊಡ್ತಾಯಿದಲ್ಲ ನೋವು ನೋವನ್ನು ಗುರುತಿಸೋ ಯಾವುವು ಹಾಗಾದರೆ ನೆನಪಿಟ್ಕೊಳ್ಳಿ ಕೊರಾಯ್ಡ್ಸ್ ಅಂತ ಬರ್ತವೆ ಕಣ್ಣಿನನ್ನು ಮೂರು ಭಾಗಗಳನ್ನ ಮಾಡಿದಾರ ಕ್ಲೇರ್ಸ್ ಅಂತ ಹೇಳಿ ಕೊರಾಯ್ಡ್ಸ್ ಅಂತ ಹೇಳಿ ಇನ್ನೊಂದು ಭಾಗ ಬರ್ತದೆ ಸೊ ಈ ಕೊರಾಯ್ಡ್ಸ್ನಲ್ಲಿ ಏನಾಗ್ತದೆ ಅಪ್ಪ ಅಂದರೆ ನರಗಳಿರ್ತವೆ ಓಕೆ ಮತ್ತು ನಾಳಗಳಿರ್ತವೆ ಆ ನರಗಳು ನೋವುಗಳನ್ನು ಏನಾದರೂ ನೋವು ಆದರೆ ಅಥವಾ ನೋವಿನ ಅನುಭವವನ್ನು ತೋರಿಸುವೆ ನರಗಳು ಅವುರ್ತವೆ ಕೊರೈಡ್ಸ್ ಇರ್ತವೆ ಕೊರೈಡ್ಸ್ ಅನ್ನೋದು ಕಣ್ಣಿನ ಒಂದು ಭಾಗ ಓಕೆ ಹಾಗಾಗಿ ಇದರ ಸರಿ ಉತ್ತರ ಬೆಳಕು ಬೆಳಕು ಯಾವುದು ರಾಡ್ಗಳು ನೆನಪಿರಲಿ ಮುಂದಿನ ಪ್ರಶ್ನೆಗೆ ಹೋಗೋಣ ಜಾಗೃತಿ ನಿದ್ರೆ ಮತ್ತು ಇವುಗಳನ್ನು ನಿಯಂತ್ರಿಸುವ ಮೆದುಳಿನ ಭಾಗ ಯಾವುದು ಅಂತ ಕೇಳ್ತೀವಿ ಓದಿರ್ಬೋದು ಓದಿರ್ಬೋದು ಮೆದುಳು ಮೂರು ಭಾಗಗಳಿಂದ ಆಗಿದೆ ಮೆದುಳು ಹೆಮ್ಮೆದುಳು ಮತ್ತು ಮೆದುಳಿನ ಮಧ್ಯಭಾಗ ಅಥವಾ ಮಿಡಲ್ ಆಮ್ಲ ಅಂತ ಕರಿತೀವಿ ಅದರಲ್ಲಿ ಮೆದುಳಿನ ಯಾವ ಒಂದು ಭಾಗ ಜಾಗೃತಿ ಮತ್ತು ನಿದ್ರೆಯನ್ನು ನಿಯಂತ್ರಿಸ್ತದಪ್ಪ ಅಂದರೆ ಮಧ್ಯ ಮೆದುಳಿನಲ್ಲಿರುವಂತಹ ಥಾಲಮಸ್ ಇಸ್ ದ ರೈಟ್ ಆನ್ಸರ್ ಓಕೆ ಥಾಲ್ಮಸ್ ಏನದಪ್ಪ ಅಂದರೆ ಇದು ನಿದ್ರೆ ಮತ್ತು ಜಾಗೃತಿಯನ್ನು ನಮಗೆ ಇದು ಮಾಡ್ತದೆ ಅದೇ ರೀತಿಯಾಗಿ ಎಪಿಥಾಲ್ಮಸ್ ಹೈಪೋಥಾಲ್ಮಸ್ ಅಂತಿದೆ ಹೈಪೋಥಾಲ್ಮಸ್ ಅಪ್ಪ ಅಂತಂದರೆ ದೇಹದ ತಾಪಮಾನ ಅಂದರೆ ಟೆಂಪ್ರೇಚರ್ ಅಂತ ಕರಿತೀವಲ್ಲ ಹಸಿವು ಬಾಯಾರಿಕೆ ಓಕೆ ಇವುಗಳನ್ನು ಮೇಂಟೈನ್ ಮಾಡೋದು ಯಾವುದು ಅಂದರೆ ಹೈಪೋಥಾಲಮಾಸ್ ಇನ್ನು ನೋಡಿದಿರೋದು ಎಪಿಥಾಲಮಸ್ ಇದು ಮನುಷ್ಯನ ಭಾವನೆಗಳನ್ನು ನಿಯಂತ್ರಣದಲ್ಲಿ ಇಡ್ತಾವ ಅಳು ನಗು ಇವೆಲ್ಲ ಏನಾವಲ್ಲ ಇವುಗಳನ್ನು ಎಪಿಥಾಲ್ಮೋಸ್ ಮಾಡ್ತದೆ ಹಾಗಾದರೆ ಮೆಲೋಟೋನಿನ್ ಅಂದರೆ ಏನು ಮೆಲೋಟೋನಿನಪ್ಪ ಅಂದರೆ ಈ ಎಪಿಥಾಲ್ಮೋಸ್ ಒಂದು ಹಾರ್ಮೋನನ್ನು ಬಿಡುಗಡೆ ಮಾಡ್ತದೆ ಆ ಹಾರ್ಮೋನ್ ಯಾವಾಗ ಗೊತ್ತಾ ಮೆಲೋಟೋನಿನ್ ಹಾರ್ಮೋನ್ ನೆನಪಿರಲಿ ಓಕೆ ಎಪಿಥಾಲ್ಮಸ್ ಬಿಡುತ್ತದೆ ಎಪಿಥಾಲ್ಮಸ್ ಕೆಲಸ ಏನೋ ಭಾವನೆಗಳನ್ನು ನಿಯಂತ್ರಣದಲ್ಲಿಡೋದು ಹೈಪೋಥಾಲ್ಮಸ್ ದೇಹದ ಉಷ್ಣಾಂಶ ಅಂದರೆ ಟೆಂಪ್ರೇಚರ್ ಹಸಿವು ಬಾಯಾರಿಕೆ ಬಿ ಪಿ ಬ್ಲಡ್ ಪ್ರೆಷರ್ ಇವುಗಳನ್ನು ಮೇಂಟೈನ್ ಮಾಡ್ತದೆ ಹೈಪೋಥಾಲ್ಮಸ್ ಥಾಲ್ಮಸ್ ಏನು ಮಾಡ್ತದೆ ಜಾಗೃತಿ ನಿದ್ರೆ ಇವುಗಳನ್ನು ನಿಯಂತ್ರಿಸುವಂಥದ್ದು ಮೆದುಳಿನ ಭಾಗ ಮೆದುಳಿನ ಅತ್ಯಂತ ದೊಡ್ಡ ಭಾಗ ಯಾವುದು ಅಂತ ಕೇಳ್ತಾನೆ ಮೂಮೆದುಳು ಮೂಮೆದುಳಿಗೆ ಏನು ಕರಿತೀವಿ ಸೆರೆಬ್ರಮ್ ಸೆರೆಬ್ರಮ್ ಅಂತ ಕರಿತೀವಿ ಓಕೆ ಆ್ಯಂಡ್ ಇನ್ನೊಂದು ಸೆರೆಬೆಲ್ಲಮ್ ಅಂತ ಕರಿತೀವಿ ಓಕೆ ಐ ಹೋಪ್ ಅಣ್ಣ ಶನೇಹಿತ ಅನ್ಕೊಳ್ಳೋಣ ಮುಂದಿನ ಪ್ರಶ್ನೆ ಹೋಗೋಣ ಸ್ನೇಹಿತರೆ ಆಕ್ಸ್ಫೋರ್ಡ್ ಆಫ್ ದ ಈಸ್ಟ್ ಅಂತ ಹೇಳಿ ಯಾವ ನಗರಕ್ಕೆ ಕರೀತಾರೆ ಅಂತ ಕೇಳ್ತಾ ಇದ್ದಾನೆ ಇದರ ಸರಿಯಾದ ಉತ್ತರ ಬಂದು ಪುಣೆಯನ್ನು ಆಕ್ಸ್ಫೋರ್ಡ್ ಆಫ್ ದ ಈಸ್ಟ್ ಅಂತ ಕರಿತೀವಿ ಆ್ಯಂಡ್ ಕೇರಳದ ನಾವು ಕೇರಳದಲ್ಲಿ ಒಂದು ಸ್ವಲ್ಪ ನೋಡಬೇಕಾಗ್ತದೆ ಯಾಕಪ್ಪ ಅಂದರೆ ಕೇರಳದಲ್ಲಿ ಅಲಿಪೂಜಾ ಅಂತ ಹೇಳಿ ಒಂದು ಪ್ರದೇಶ ಇದನ್ನು ಏನಂತ ಕರೀತಾರೆ ಪೂರ್ವದ ವೆನಿಸ್ ಅಂತ ಕರೀತಾರೆ ಪೂರ್ವದ ವೆನಿಸ್ ಯಾಕೆ ವೆನಿಸ್ ಅಂತ ಕರೀತಾರೆ ಇಟಲಿಯಲ್ಲಿನ ಒಂದು ಪ್ರದೇಶ ವೆನಿಸ್ ಅಂದರೆ ಅದಕ್ಕೆ ಪೂರ್ವದ ವೆನಿಸ್ ಅಂತ ಕರೆಯೋದು ನಾವು ಪೂರ್ವದ ಕಡೆ ಇರುವಂಥವರು ಆ ಕಡೆಯವರು ಪಕ್ಷಿಮಾತ್ಯರು ಅದಕ್ಕಾಗಿ ನಮ್ಮನ್ನು ಪೂರ್ವದ ವೆನಿಸ್ ಅಂದರೆ ಕೇರಳದ ಅಲಿಪೂಜ ಅಂತ ಕರಿತೀವಿ ಅದರ ಜೊತೆ ಬರುವಂಥದ್ದು ಕೊಡಗು ಕರ್ನಾಟಕದ ಸ್ಕಾಟ್ಲ್ಯಾಂಡ್ ಕರ್ನಾಟಕದ ಸ್ಕಾಟ್ಲ್ಯಾಂಡ್ ಯಾಕಪ್ಪ ಆ ಕೊಡಗಿನಲ್ಲಿ ಅತಿ ಹೆಚ್ಚು ಕಿತ್ತಳೆ ಬೆಳೆಯಲಾಗ್ತದೆ ಅದಕ್ಕಾಗಿ ಕರ್ನಾಟಕದ ಸ್ಕಾಟ್ಲ್ಯಾಂಡ್ ಅಂತ ಕರಿತೀವಿ ಇನ್ನು ನೋಡಿದಿರುವಂಥದ್ದು ಪಾಂಡಿಚೇರಿ ಇದನ್ನು ಪೂರ್ವದ ಪ್ಯಾರಿಸ್ ಅಂತ ಕರಿತೀವಿ ಪೂರ್ವದ ಪ್ಯಾರಿಸ್ ಅಂತ ಕರಿತೀವಿ ನೋಡಿ ಪಾಂಡಿಚೇರಿ ಯಾರ್ದಿತ್ತು ಫ್ರಾನ್ಸ್ ಫ್ರೆಂಚರ ರಾಜಧಾನಿಯಾಗಿತ್ತು ಪಾಂಡಿಚೇರಿ ಫ್ರೆಂಚರ ರಾಜಧಾನಿಯಾಗಿತ್ತು ಪೂರ್ವದ ಪ್ಯಾರಿಸ್ ಅಂತ ಅದು ಕರಿತೀವಿ ನಾವು ಪಾಂಡಿಚೇರಿಯನ್ನು ಕರಿತೀವಿ ಒಬ್ಬ ಸರಿಯಾದ ಉತ್ತರ ಬಂದು ಪುಣೆ ಆಕ್ಸ್ಫೋರ್ಡ್ ಆಫ್ ದ ಈಸ್ಟ್ ಅಂತ ಹೇಳ್ದು ಕರೀತಾರೆ ಪುಣೆಯನ್ನು ಕರೀತಾರೆ ಸ್ನೇಹಿತರೆ ಓಕೆ ನೆಕ್ಸ್ಟ್ ಕ್ವೆಶನ್ ಹೋಗೋಣ ವಿಕ್ಟೋರಿಯಾ ಜಲಪಾತ ಯಾವ ನದಿಯಿಂದ ನಿರ್ಮಿತವಾಗಿದೆ ಅಂತ ಕೇಳ್ತಾ ಇದ್ದಾನೆ ಆಪ್ಷನ್ ಕೊಡ್ತಾ ಇದ್ದಾನೆ ನೈಲ್ ನದಿ ಜಾಂಬೀಜಿ ನದಿ ಕಾಂಗು ನದಿ ಆರೆಂಜ್ ನದಿ ಅಂತ ಹೇಳಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಜಾಂಬೀಜಿ ನದಿ ಎಲ್ಲ ನದಿಗಳು ಆಫ್ರಿಕಾದಲ್ಲಿರುವಂಥ ನದಿಗಳು ಐದು ಪ್ರಮುಖವಾದ ನದಿಗಳು ಯಾವುವು ಅಂದರೆ ಯು ಎ ನೈಲ್ ನದಿ ಜಾಂಬೀಜಿ ನದಿ ಕಾಂಗೋ ನದಿ ಆರೆಂಜ್ ನದಿ ಓಕೆ ವಿಕ್ಟೋರಿಯಾ ಜಲಪಾತ ಓಕೆ ಅತ್ಯಂತ ಪ್ರಮುಖವಾದಂಥ ಜಲಪಾತ ಆಫ್ರಿಕಾದಲ್ಲಿರುವಂಥದ್ದು ಈ ವಿಕ್ಟೋರಿಯಾ ಜಲಪಾತದಲ್ಲಿ ನೈಲ್ ನದಿ ಹುಟ್ಕೋತದೆ ಮತ್ತು ಎಲ್ಲ ಸೇರ್ತದ್ರಿ ಮೆಡಿಟೇರಿಯಂದ ಸೇರ್ತದ್ರಿ ಮೆಡಿಟೇರಿಯ ಅಂದಾಗ ರೀ ನೈಲ್ ನದಿ ನೈಲ್ ನದಿಯನ್ನು ಏನಂತ ಕರೀತಾರೆ ಈಜಿಪ್ತನ ನೈಲ್ ಏನು ಕರೀತಾರ ನೈಲ್ ನದಿಯನ್ನು ಈಜಿಪ್ಟ್ನ ವರಪ್ರಸಾದ ಅಂಥೇಳಿ ಕರೀತಾರ ಓಕೆ ಈಜಿಪ್ತರಿಗೆ ಭಾಳ ಪ್ರಮುಖವಾದಂಥದ್ದು ಅವ್ರ ಅಗ್ರಿಕಲ್ಚರಿಗೆ ಭಾಳ ಒಂದು ಹೆಲ್ಪ್ ಮಾಡ್ತದೆ ಈ ನೈಲ್ ನದಿ ಇದರಲ್ಲಿ ಬ್ಲೂ ನೈಲ್ ಮತ್ತು ವೈಟ್ ನೈಲ್ ಅಂತ ಬರ್ತವೆ ಅವು ಏನು ಮಾಡ್ತಾವಪ್ಪ ಅಂದರೆ ಸುಡಾನ್ನ ಕಾರ್ಟೂನ್ ಎಂಬಲ್ಲಿ ಹೋಗಿ ಸೇರ್ತಾವೆ ಸುಡಾನ್ ಪ್ರದೇಶ ಆಫ್ರಿಕಾದಲ್ಲಿ ಕಾರ್ಟೂನ್ ಎಂಬ ಒಂದು ತಗ್ಗಾದ ಪ್ರದೇಶ ಇದೆ ಅಲ್ಲಿ ಹೋಗಿ ಸೇರುವಂಥವು ಈ ನೈಲ್ ನದಿ ಓಕೆ ಅದೇ ರೀತಿ ಕಾಂಗೋ ನದಿ ಕಾಂಗೋ ವೆರಿ ಇಂಪಾರ್ಟೆಂಟ್ ಕಾಂಗೋ ಅಂದರೆ ಸಮಾಜಿಕ ವೃತ್ತವನ್ನು ಎರಡು ಬಾರಿ ಹಾದು ಹೋಗುವುದೇ ಕಾಂಗೋ ನದಿ ಇಕ್ವೇಟರ್ ಅಂತ ಕರಿತೀವಿ ಓಕೆ ಅದನ್ನು ಎರಡು ಬಾರಿ ಹಾದು ಹೋಗೋದು ಯಾವುದು ಕಾಂಗೋ ನದಿ ಇನ್ನು ಉಳಿದಿರುವಂಥದ್ದು ಆರೆಂಜ್ ನದಿ ಅಂತ ಇದೆ ಆರೆಂಜ್ ಅಂದರೆ ಇದು ಸೌತ್ ಆಫ್ರಿಕಾ ಕೇಳಿರ್ಬೋದು ನೀವು ಸೌತ್ ಆಫ್ರಿಕಾ ಮತ್ತು ನಮೀಬಿಯಾ ನಮೀಬಿಯಾ ಇವು ಎರಡರ ನಡುವೆ ಎರಡರ ನಡುವೆ ಒಂದು ಹೋಗುವಂಥ ನದಿ ಯಾವುದು ಆರೆಂಜ್ ನದಿ ಅಂತ ಕರಿತೀವಿ ಓಕೆ ಐ ಹೋಪ್ ಇಸ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಸರಿಯಾದ ಥರ ಬಂದು ಸ್ನೇಹಿತರೆ ಜಾಂಬೀಜೆ ನದಿ ಜಾಂಬೀಜೆ ನದಿ ವಿಕ್ಟೋರಿಯಾ ಜಲಪಾತವನ್ನು ಕಣದು ಮಾಡ್ತದೆ ಮುಂದಿನ ಪ್ರಶ್ನೆಗೆ ಹೋಗೋಣ ಏನಿದೆ ಮುಂದಿನ ಪ್ರಶ್ನೆ ಇಸ್ರಾ ಮತ್ತು ರಾಧಾ ಮೋಹನ್ ಕಪ್ ಯಾವ ಕ್ರೀಡೆಗೆ ಸಂಬಂಧಪಟ್ಟಿವೆ ಅಂತ ಕೇಳ್ತಾ ಇದ್ದಾನೆ ಇಸ್ರಾ ಮತ್ತು ರಾಧಾ ಮೋಹನ್ ಕಪ್ ಇವೆಲ್ಲ ರಾಷ್ಟ್ರೀಯ ಕ್ರೀಡೆಗಳಾಗಿವೆ ಸ್ನೇಹಿತರೆ ಯಾವ ರಾಷ್ಟ್ರೀಯ ಕ್ರೀಡೆಯಾಗಿರುವಂಥದು ಇದು ಒಂದು ಪೋಲೋ ಎಂಬ ಆಟದಿಂದ ಓಕೆ ಕಮೆಂಟ್ ಮಾಡಿ ಪೋಲೋ ಆಟದಿಂದ ಸಾವನ್ನಪ್ಪಿದ ದೆಹಲಿ ಸುಲ್ತಾನ ಯಾರು ಓಕೆ ಆ್ಯಂಡ್ ಪೋಲೋ ಆಟ ಇಜ್ರಾ ಮತ್ತು ರಾಧಾ ಮೋಹನ್ ಕಪ್ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದೆ ಪೋಲೋ ಆಟಕ್ಕೆ ಸಂಬಂಧಪಟ್ಟಿರುವಂಥದ್ದು ಅದೇ ರೀತಿಯಾಗಿ ಬ್ಯಾಡ್ಮಿಂಟನ್ ಕೇಳಿದ್ದಾನೆ ಬ್ಯಾಡ್ಮಿಂಟನ್ಗೇನು ಥಾಮಸ್ ಕಪ್ ಇದೆ ನೆನಪಿರಲಿ ಆ್ಯಂಡ್ ಊಬರ್ ಕಪ್ ಇದೆ ಕೇಳ್ತಾನೆ ಎಕ್ಸಾಮ್ನಲ್ಲಿ ಕೇಳಿದ್ದಾನು ಸಹಾಯದಾನ ಥಾಮಸ್ ಮತ್ತು ಉಬರ್ ಕಪ್ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದೆ ಬ್ಯಾಡ್ಮಿಂಟನ್ ಇತ್ತೀಚೆಗೆ ಪಿ ವಿ ಸಿಂಧು ಅವರು ಯಾವ ಮೆಡಲ್ ತೊಗೊಂಡ್ರು ಬ್ರಾಂಜ್ ಮೆಡಲ್ ತೊಗೊಂಡ್ರು ಎಲ್ಲಿ ಒಲಂಪಿಕ್ ಎಲ್ಲಿ ನಡೀತು ಜಪಾನ್ನಲ್ಲಿ ನಡೀತು ಅದೇ ರೀತಿ ಗಾಲ್ಫ್ನಲ್ಲಿ ಗಾಲ್ಫ್ನಲ್ಲಿ ಒಂದು ಕಪ್ಗಳನ್ನು ನೀಡಲಾಗ್ತದೆ ರೈಡರ್ ಕಪ್ ಅಂತ ಕರೀತಾರೆ ಓಕೆ ವಾಕರ್ ಕಪ್ ಅಂತ ಕರೀತಾರೆ ಸರ್ ಐಸ್ಯಾಕ್ ಹೂ ವರ್ಕ್ ಕಪ್ ಅಂತ ಕರೀತಾರೆ ಐ ಸಾಕ ಹೂ ವರ್ಕ್ ಕಪ್ ಅಂತ ಕರೀತಾರೆ ಇವುಗಳೆಲ್ಲ ಗಾಲ್ಫ್ಗೆ ಸಂಬಂಧಪಟ್ಟಿರುವಂಥದ್ದು ಸ್ನೇಹಿತರೆ ಉಳಿದಿರುವಂಥದ್ದು ಹಾಕಿ ಹಾಕಿಯಲ್ಲಿ ಇಂದಿರಾ ಗಾಂಧಿ ಕಪ್ ಅಂತ ಕರೀತಾರೆ ಇವು ಅಂತಾರಾಷ್ಟ್ರೀಯ ಕಪ್ಗಳು ಗಾಂಧಿ ಕಪ್ ಅಜ್ಲಾನ್ ಶಾ ಹಾಕಿ ಕಪ್ ಅಂತ ಕೇಳಿರ್ಬೋದು ನೀವು ಅಜ್ಲಾನ್ ಶಾ ಹಾಕಿ ಕಪ್ ಮಲೇಷ್ಯಾ ನಡೆಸ್ತದೆ ಅದೇ ರೀತಿ ಆಗಾಖಾನ್ ಕಪ್ ಅಂತ ಕೇಳ್ಬೋದು ಆಗಾ ಖಾನ್ ಆಗಾ ಖಾನ್ ಯಾಕೆ ಪ್ರೇಮ ಹತ್ತೊಂಬತ್ತು ನೂರ ಆರರಲ್ಲಿ ಢಾಕಾದಲ್ಲಿ ನಡೀತು ನೋಡೋದು ಏನದು ಮುಸ್ಲಿಂ ಲೀಗ್ ಅದಕ್ಕೆ ರೂವಾರಿ ನೋಡೋವ ಆಗಾಕಾರ ನೆನಪಿರಲಿ ಇಸ್ರಾಂ ಮತ್ತು ರಾಧಾಮೋಹನ್ ಕಾಬ್ ಯಾವ ಕಡೆಗೆ ಸಂಬಂಧಪಟ್ಟಿವೆ ಪೋಲೋ ಪೋಲೋ ಪೋ ಓಕೆ ಸ್ನೇಹಿತರೆ ಇವಿಷ್ಟು ಬಂದು ನಮ್ಮ ಇವತ್ತಿನ ಪ್ರಮುಖ ಪ್ರಶ್ನೆಗಳಾಗಿವೆ ಅಯ್ಯಪ್ ಅನ್ಸ್ಟೈನ್ ಮಾಡ್ಕೊಂಡಿದ್ದೀನಿ ಅಂತ ಅನ್ಕೊತೀನಿ ಮುಂದಿನ ಭಾಗದಲ್ಲಿ ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ ಇದೇ ರೀತಿ ನಡೀಲಿ ಮ್ಯಾರಥಾನು ಪಡೆಯೋಣ ಒಂದು ಜಾಬನ್ನು ಓಕೆ ಅಂಟಿಲ್ ನೆಕ್ಸ್ಟ್ ವಿಡಿಯೋ ಕೀಪ್ ವಾಚ್ ಇಟ್ ಆ್ಯಂಡ್ ಸಬ್ಸ್ಕ್ರೈಬ್ ಡೋಂಟ್ ಫಾರ್ವರ್ಡ್ ಟು ಪ್ರೆಸ್ ದ ಬೆಲ್ ಬಟನ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್